রাস্তা প্রিয়ম সেবি একসাথে রেখে সুন্দর জায়গা ধন্যবাদ করার দিকে। ನನ್ನ ಹೆಸರು ಸುನೀತಾ, ನಾನು ಬೆಂಗಳೂರು ನಿವಾಸಿ. ಕಳೆದ 3.5 ವರ್ಷಗಳಿಂದ ಧ್ಯಾನ ಸಾಧನೆಯಲ್ಲಿದ್ದೀನಿ. ಪತ್ರಿಜಿ, ಪತ್ರಿಜಿ ಅಂದರೆ ಮಹಾ ಚೈತನ್ಯ, ಚೇತನ, ಅನಂತ, ಅತೀತ. ನಮ್ಮ ಜೀವನವನ್ನು ನಮ್ಮ ಕೈಯಲ್ಲಿದೆ. ವಿ ಕ್ರಿಯೇಟ್ ಅವರ್ ಓನ್ ರಿಯಾಲಿಟಿ. ನಮ್ಮ ವಾಸ್ತವಕ್ಕೆ ನಾನೇ ನಾವೇ ಕಾರಣ. ನಿನ್ನೊಳಗೆ ನೀನು ಹೋಗು, ನಿನ್ನನ್ನು ನೀನು ಅರ್ಥಕೋ. ಶ್ವಾಸವೇ ಗುರು, ಅರಿವೇ ಗುರು. ಈ ಒಂದು ಅದ್ಭುತವಾದ ನಮ್ಮ ಜೀವನದ ಪರಿವರ್ತನೆಗೆ ಮೂಲ ಕರ್ತೃ ಪತ್ರಿಜಿ ಗುರುಗಳು. ಆ ಮಹಾನ್ ಚೇತನಕ್ಕೆ ಎಷ್ಟು ಧನ್ಯವಾದಗಳನ್ನು ಹೇಳಿದ್ರು ತೀರದು. ಅದ್ಭುತವಾದ ಅದ್ಭುತವಾದಂತಹ ಆಲೋಚನೆಗಳು, ಸಕಾರಾತ್ಮಕವಾಗಿರ್ತಕ್ಕಂಥ ಆಲೋಚನೆಗಳನ್ನು ಮಾಡಿ ಯಾವಾಗಲೂ ಸಕಾರಾತ್ಮಕತೆಯಲ್ಲಿಯೇ ಸರಿಯಾದ ಮಾರ್ಗವನ್ನು ಹಿಡಿದಿ ಅಂತ ಹೇಳಿರ್ತಕ್ಕಂಥ ಪಿತಾಮಹ ಡಾಕ್ಟರ್ ಬ್ರಹ್ಮರ್ಷಿ ಸುಭಾಷ್ ಪತ್ರಿಜಿಯವರಿಗೆ ಅನಂತ ಅನಂತ ಕೋಟಿ ವಂದನೆಗಳನ್ನು ಅರ್ಪಿಸುತ್ತೇನೆ. ಧನ್ಯವಾದಗಳು. ಎಲ್ಲ ಆತ್ಮಬಂಧುಗಳಿಗೆ ನಮಸ್ಕಾರ. ಪ್ರಥಮವಾಗಿ ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರಿಗೆ ನಮಸ್ಕರಿಸುತ್ತಾ, ಹಾಗೆ ಸ್ವರ್ಣಮಾಲಾ ಮಾತೃಶ್ರೀಯವರಿಗೂ ನಮಸ್ಕರಿಸುತ್ತಾ, ನನ್ನ ಹೆಸರು ಶಾಂತಲಕ್ಷ್ಮಿ, ನಾನು ಬೆಂಗಳೂರಿನವರು. ಹಾಗೆ ನಾನು ಮೈತ್ರೇಯ ಧ್ಯಾನಕ್ಕೆ ಬಂದು 3.5 ವರ್ಷ ಆಗಿದೆ. ಹಾಗೆ ಈ ದಿನ ಡಾಕ್ಟರ್ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರಿಗೆ 77ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಯದ್ಯದಾಚರತಿ ಶ್ರೇಷ್ಠ ತತ್ತದೇವೇತರೋಜನ ಸಯತ್ ಪ್ರಮಾಣ ಕುರುತೆ ಲೋಕಸ್ತದನುವರ್ತತೆ. ಅಂದರೆ ಎಲ್ಲಿ ಮಹಾಪುರುಷರು ಶ್ರೇಷ್ಠರು ಇರುವರೋ ಅಲ್ಲಿ ಎಲ್ಲರೂ ಜನರು, ಲೋಕದ ಜನರು ನಾವು ಅವರ ಹಿಂದೆ, ಅಂದರೆ ಅವರನ್ನು ಹಿಂಬಾಲಿಸಿ ಅವರ ಜ್ಞಾನವನ್ನು ಪಡೆಯುವುದು ಈ ಒಂದು ಲೋಕದ ಪ್ರತೀತಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಗುರುಗಳ ಒಂದು ಜ್ಞಾನವನ್ನು ಎಲ್ಲರೂ ಪಡೆದು ನಾವು ಕೂಡ ಒಳ್ಳೆಯ ಒಂದು ಸತ್ಪ್ರಜೆಗಳಾಗಬೇಕು, ಸತ್ಪ್ರಜೆಗಳ ಆಗಬೇಕು ಅಂತ ಹೇಳಿ ನಾವು ಕೂಡ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ನಮಸ್ತೆ. ಪತ್ರಿ ಸರ್ಗೆ ನಮಸ್ಕರಿಸುತ್ತಾ, ಸ್ವರ್ಣಮಾಲಾ ಪತ್ರಿ ಮೇಡಮ್ ಅವ್ರಿಗೆ ನಮಸ್ಕರಿಸುತ್ತಾ. ನನ್ನ ಹೆಸರು ಪದ್ಮಾ ಗುಪ್ತಾ. ನಾನು 4 ವರ್ಷದಿಂದ ಧ್ಯಾನ ಮಾಡ್ತಾ ಇದ್ದೀನಿ. ನಿಜವಾಗ್ಲೂ ಪತ್ರಿ ಸರ್ ನನಗೆ ಒಂದು ಆನಂದ ಕೊಟ್ಟಿರೋ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ನಾವು ಯಾವಾಗಲೂ ಒಂದು ಸಫರಿಲಂಗಲ್ಲಿದ್ವಿ, ಆವಾಗ ನಮಗೆ ಧ್ಯಾನ ಸಿಕ್ಕಿದ್ದು, ನಮಗೆ ತುಂಬ ಸಂತೋಷವಾಯಿತು. ಪತ್ರಿ ಸರ್ಗೆ ಕೋಟಿ ಕೋಟಿ ಧನ್ಯವಾದಗಳು. ವಿಶ್ ಯು ಹ್ಯಾಪಿ ಬರ್ಡೇ ಪತ್ರಿ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಎಲ್ಲ ಆತ್ಮಬಂಧುಗಳಿಗೆ ನಮಸ್ಕಾರ. ನಮ್ಮ ಗುರುಗಳಾದಂಥ ಬ್ರಹ್ಮಶ್ರೀ ಪಿತಾಮಹ ಶುಭಾಸ್ ಪತ್ರಿಜಿ ಗುರುಗಳಿಗೆ ನಮಸ್ಕರಿಸುತ್ತ, ಹಾಗೂ ಸ್ವರ್ಣಮಾಲಾ ಪತ್ರಿ ಮೇಡಮ್ ಅವರಿಗೆ ನಮಸ್ಕರಿಸುತ್ತ. 77ನೇ ವರ್ಷದ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಪತ್ರಿಜಿ ಸರ್ ಅವರಿಗೆ. ನನ್ನ ಹೆಸರು ಮಂಜುಳಾ ಗೌರೀಸ್, ಹಿರಿಯೂರು, ಮೈತ್ರೇಯ ಧ್ಯಾನ. ನಾನು ಸತತವಾಗಿ 14 ವರ್ಷದಿಂದ ಧ್ಯಾನ ಮಾಡುತ್ತಿದ್ದೇನೆ. ನಾವು ಮೈತ್ರೇಯ ಧ್ಯಾನ ಜೂಮ್ ಸೆಷನನ್ನು ನಡೆಸುತ್ತಿದ್ದೇವೆ. ಪತ್ರಿ ಸಾರ್ ಅಂದ್ರೇ ನನಗೆ ಪರಿಚಯವಾದಾಗಿಂದನೂ ಪತ್ರಿ ಸಾರ್ ಅಂದ್ರೇ ನನಗೊಂದು ಧೈರ್ಯ. ಪತ್ರಿ ಸಾರ್ ಪರಿಚಯವಾದಾಗಿಂದನೂ ಯಾವುದೇ ಕೆಲಸ ಮಾಡಲಿ ನನ್ನ ಮುಂಚೆ ಭಯ ಇತ್ತು, ಬಟ್ ಪತ್ರಿ ಸಾರ್ ಪರಿಚಯ ಆದಮೇಲೆ ಯಾವುದೇ ಕೆಲಸ ಮಾಡಬೇಕಂದ್ರೂ ನನಗೆ ನಾನು ಹಿಂದೆ ಇದ್ದೀನಿ, ನಿನ್ನ ಮುಂದೆ ಹೋಗು, ಏನೇ ಕೆಲಸ ಮಾಡಿದ್ರು ನಾನು ಹಿಂದೆ ಇರ್ತೀನಿ. ಎಷ್ಟು ನಾನು ಯಾವಾಗಲೂ ನಾವು ದೊಡ್ಡ ಪಿರಮಿಡ್ ನಿರ್ಮಾಣ ಹಂತದಲ್ಲಿ ಇರಬೇಕಾದ್ರೆ ಯಾವ ಎಷ್ಟು ತಂದು ನಾವು ಭಯ ಪಡ್ತಾ ಇದ್ದೀವೋ ಅವಾಗೆಲ್ಲ ಪತ್ರಿ ಸಾರ್ ನನ್ನ ಕನಸಲ್ಲಿ ಬಂದು ಹೇಳ್ತಾ ಇದ್ರು, ನೀನು ಯಾವುದೇ ಕಾರಣಕ್ಕೂ ಯಾವುದಕ್ಕೂ ಭಯ ಪಡಬೇಡ, ಎಲ್ಲಾವುದು ಒಂದು ಹೆಜ್ಜೆ ಮುಂದೆ ಹಾಕು, ಹಿಂದೆ 10 ಹೆಜ್ಜೆ ನಾನು ನಡೆಸ್ತೀನಿ ನಿಮ್ಮನ್ನು ಅಂತ ಹೇಳಿಬಿಟ್ಟು ಪತ್ರಿ ಸಾರ್ ಅಂದ್ರೇ ನಮಗೊಂದು ಧೈರ್ಯ. ನನಗೆ ಅವರು ಇದಾರಂತ ಅಂದನೆ ನಾವು ಈ ಒಂದು ದೊಡ್ಡ ಕಾರ್ಯ ನಿರ್ಮಾಣಕ್ಕೆ ನಾವು ಕೈ ಹಾಕಿದ್ದೀವಿ, ನಡೆಸ್ತಾ ಇದ್ದೀವಿ. ಪತ್ರಿ ಸಾರ್ಗೆ ನಾನು ಎಷ್ಟು ಧನ್ಯವಾದ ಹೇಳಿದ್ರು ಸಾಲಲ್ಲ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ಲರಿಗೂ ನಮಸ್ಕಾರ. ನಮ್ಮೆಲ್ಲರ ಪರಮ ಪೂಜ್ಯ ಗುರುಗಳಾದಂಥ ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿ ಗುರುಗಳ ಪಾದಪದ್ಮಗಳಿಗೆ ನಮಸ್ಕರಿಸುತ್ತಾ, ಗುರುಮಾತೆಯಾದಂಥ ಸ್ವರ್ಣಮಾಲಾ ಪತ್ರಿ ಮೇಡಮ್ ಅವರ ಪಾದಪದ್ಮಗಳಿಗೆ ನಮಸ್ಕರಿಸುತ್ತಾ, ಇದೇ ತಿಂಗಳು ನವೆಂಬರ್ 11ನೇ ತಾರೀಕು ಪತ್ರಿಜಿಯವರ ಹುಟ್ಟುಹಬ್ಬ, 77ನೇ ವರ್ಷದ ಹುಟ್ಟುಹಬ್ಬವನ್ನು ಇಡೀ ಪ್ರಪಂಚದಾದ್ಯಂತ ಎಲ್ಲ ಧ್ಯಾನ ಬಂಧುಗಳು ಆಚರಿಸ್ಕೊಳ್ತಾ ಇದ್ದು, ಅವರಿಗೆ ನನ್ನ ವೈಯಕ್ತಿಕವಾಗಿ ಹಾಗೂ ನಮ್ಮ ಮೈತ್ರೇಯ ಧ್ಯಾನದ ಎಲ್ಲ ಧ್ಯಾನ ಬಂಧುಗಳ ಪರವಾಗಿ ನಾನು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ. ಪತ್ರಿಜಿ ಅಂದರೆ ಒಬ್ಬರು ಮಹಾನ್ ಚೇತನ, ಮಹಾನ್ ಶಕ್ತಿ. ಸೊ ಅವರು ಈ ಧ್ಯಾನದ ಮುಖಾಂತರ
ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ತನ್ನಲ್ಲಿ ತಾನು ಶರೀರ ಅಲ್ಲ ಆತ್ಮ ಅಂತಕ್ಕಂಥದ್ದನ್ನು ಧ್ಯಾನದ ಮುಖಾಂತರ ಅನುಭವಪೂರ್ವಕವಾಗಿ ಎಲ್ಲರೂ ಆ ಅನುಭವನ ಪಡ್ಕೊಳ್ಳೋ ರೀತಿಯಲ್ಲಿ ಒಂದು ಬಡದೆಬ್ಬಿಸಿರ್ತಕ್ಕಂಥ ಈ ಯುಗದ ಯುಗ ಪುರುಷ ಅಂತಲೇ ನಾವು ಹೇಳ್ಬೋದು ಪತ್ರಿಜಿಯವರನ್ನ. ಅಂಥ ಮಹಾನ್ ಚೇತನ ಇಡೀ ಜಗತ್ತಿನಾದ್ಯಂತ ಧ್ಯಾನ ಪ್ರಚಾರ ಮಾಡಿ ಪಿರಮಿಡ್ಗಳನ್ನೆಲ್ಲವನ್ನು ನಿರ್ಮಿಸಿ ಶಾಖಾಹಾರದ ಮುಖಾಂತರ ಈ ಒಂದು ಭೂಮಿಯ ಮೇಲೆ ಶಾಂತಿ ನೆಮ್ಮದಿ ಎಲ್ಲರಿಗೂ ಆರೋಗ್ಯ ಸಿಗುವಂತೆ ಮಾಡಿರ್ತಕ್ಕಂಥ ಒಬ್ಬ ಮಹಾನ್ ಶಕ್ತಿ ಪತ್ರಿಜಿಯವರು. ಸೊ ಅವರು ಎಲ್ಲರ ಜೀವನದಲ್ಲಿಯೂ ಸಹ ಅವರ ಜೀವನ ಅಜ್ಞಾನದಿಂದ ಜ್ಞಾನದ ಕಡೆಗೆ ತರಲಿಕ್ಕೆ ಅವರ ಒಂದು ಧ್ಯಾನ ಮುಖಾಂತರ ಎಲ್ಲರಿಗೂ ಪ್ರೇರಣೆಯಾಗಿದ್ದಾರೆ. ಸೊ ಅವರಿಗೆ ನಾನು ಮತ್ತೊಮ್ಮೆ ಎಲ್ಲರ ಪರವಾಗಿ ಆತ್ಮಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಮತ್ತೊಮ್ಮೆ ಅವರಿಗೆ ಶುಭಾಶಯಗಳನ್ನು ಕೋರ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದ. ನಮಸ್ತೆ, ನನ್ನ ಹೆಸರು ರಾಧಾಕೃಷ್ಣ. ನಾವು ಬೆಂಗಳೂರಲ್ಲಿರೋದು. ನಾವು ಈ ಆನಾಪಾನ ಸತಿ ಧ್ಯಾನಕ್ಕೆ ಬಂದು 12 ವರ್ಷ ಆಯ್ತು. ಇವಾಗ 12 ವರ್ಷವೂ ಪ್ರತಿದಿನವೂ 8 ಗಂಟೆ ಧ್ಯಾನ ಮಾಡ್ತಿದ್ದೀವಿ ನಾವು. ಭಾಳ ಅದ್ಭುತವಾದ ಧ್ಯಾನ ಇದು. ಪತ್ರಿಜಿ ಗುರುಗಳು ನಮಗೆ ಒಳ್ಳೆ ಒಂದು ಸರಿಯಾದ ಒಂದು ಮಾರ್ಗ, ಸುಲಭವಾದ ಮಾರ್ಗವನ್ನು ಕೊಟ್ಟಿದ್ದಾರೆ ಪ್ರಪಂಚಕ್ಕೆ. ಅದನ್ನು ನಾವು ಫಾಲೋ ಮಾಡಿ ಧ್ಯಾನ ಮಾಡಿ ಏನು ಬೇಕಾದರೂ ಸಾಧನೆ ಮಾಡ್ಬೋದು. ಪತ್ರಿಜಿಗಳು ಒಂದು ದೇವ ಗುರು, ದೇವ ಅಂತ ಹೇಳೋಕ್ಕೆ ಕಷ್ಟಪಡ್ತೀನಿ, ದೇವ ಮಾನವ ಅಂತ ಹೇಳೋಕ್ಕೆ ಕಷ್ಟಪಡ್ತೀನಿ, ದೈವ ಶಕ್ತಿ ಅಂತ ಹೇಳೋಕ್ಕೆ ಕಷ್ಟಪಡ್ತೀನಿ. ಆ ಗುರುಗಳಿಂದ ನಾವು ಎಲ್ಲ ಭಾಳ ಜನ ಇವತ್ತು ಧ್ಯಾನಕ್ಕೆ ಬಂದು ಒಂದು ಸಮೃದ್ಧಿಯಾದ ಜೀವನ ನಡೆಸ್ತಾ ಇದ್ದಾರೆ. ಇವಾಗ ಈ ಆನಾಪಾನ ಸತಿ ಧ್ಯಾನ ಎಲ್ಲರೂ ಮಾಡಿರಿ. ಈ ಪ್ರಪಂಚದಲ್ಲಿ ಇರೋದೇ ಇದು ಒಂದೇ ಒಂದು ಧ್ಯಾನ, ಆನಾಪಾನ ಸತಿ ಧ್ಯಾನ. ಈ ಧ್ಯಾನ ಬಿಟ್ಟರೆ ಬೇರೆ ಯಾವ ಧ್ಯಾನದಿಂದ ನಾವು ಮೋಕ್ಷ ಹೊಂದಲು ಸಾಧ್ಯ ಇಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಭಾಳ ಅದ್ಭುತವಾದ ಧ್ಯಾನ. ಯಾವುದು ಬರುತ್ತೆ ಯಾವುದು ಹೋಗುತ್ತೆ ಗೊತ್ತಿಲ್ಲ, ನಮ್ಮ ಆರೋಗ್ಯ ಮಾತ್ರ ಸರಿಯಾಗಿರುತ್ತೆ, ನಮ್ಮ ಜೀವನದ ಶೈಲಿ ಸರಿಯಾಗಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಈ ಆನಾಪಾನ ಸತಿ ಧ್ಯಾನ ಮಾಡಿರಿ. ಪತ್ರಿಜಿ ಗುರುಗಳಿಗೆ ಜೈ. ಪತ್ರಿಜಿಗಳ ಬರ್ತಡೇ ಸಂದರ್ಭವಾಗಿ ಪತ್ರಿಜಿ ಗುರುಗಳ ಮೇಲೆ ಒಂದು ಹಾಡು ಬರೆದಿದ್ದೇನೆ, ಅದು ಹಾಡಲು ಇಷ್ಟಪಡುತ್ತೇನೆ ನಾನು. ಓ ದೇಯ ದೂರಾವೋ ಪತ್ರಿಜಿ ಸೇರಲು ಬಂದಾಗ, ನಾರಿಯದೆ ಓದೆ ಜ್ಞಾನದ ಸಂದೇಶವ ಕೊಟ್ಟಾಗ. ಓದೆಯ ದೂರಾವೋ ಪತ್ರಿಜಿ ಸೇರಲು ಬಂದಾಗ, ನಾರಿಯದೆ ಓದೆ ಜ್ಞಾನದ ಸಂದೇಶವ ಕೊಟ್ಟಾಗ. ನಾನೇಗೆ ಬಾಳಲಿ ನಿನ್ನನ್ನು ಕಾಣದೆ ತಿಳಿಸೋ ಪತ್ರಿಜಿ, ಓ ಪತ್ರಿಜಿ ಗುರುದೇವಾ, ಓ ಗುರುದೇವಾ. ಕೈ ಕಟ್ಟಿಕೊಂಡು ಕಾಲ್ ಕಟ್ಟಿಕೊಂಡು ಕಣ್ಮುಚ್ಚಿಕೊಂಡರೆ ದರ್ಶನ ತೋರುವೆಯಾ ಪತ್ರಿಜಿ, ಪತ್ರಿಜಿ, ಓ ಪತ್ರಿಜಿ ಗುರುದೇವಾ, ಓ ಗುರುದೇವಾ. ಆನಾಪಾನ ಸತಿ ಧ್ಯಾನವ ಮಾಡೆಂದು ಮರೆಯಾಗಿ ಹೋದರೆ ಹೇಗಯ್ಯ ಪತ್ರಿಜಿ, ಪತ್ರಿಜಿ, ಓ ಪತ್ರಿಜಿ ಗುರುದೇವಾ, ಓ ಗುರುದೇವಾ. ಎಲ್ಲ ಆತ್ಮಬಂಧಿಗೆ ನಮಸ್ಕಾರ. ನಮಸ್ತೆ ಮಾಸ್ಟರ್ಸ್. ನನ್ನ ಹೆಸರು ಜನಾರ್ದನ್ ಗುಪ್ತಾ. ಮೈತ್ರಿ ಧ್ಯಾನದಲ್ಲಿ ನನ್ನ ಪಯಣ 4 ಇಯರ್ಸಿಂದ ಮುಂದುವರಿಯುತ್ತಿದೆ. ಪತ್ರಿ ಸರ್ ಪರಿಚಯ ನನಗೆ 4 ಇಯರ್ಸ್ ಮುಂಚೆ ಸಿಕ್ತು, ಕೋವಿಡ್ ಟೈಮಲ್ಲಿ. ಥ್ಯಾಂಕ್ ಯು ಪತ್ರಿ ಸರ್. 77ನೇ ಹುಟ್ಟುಹಬ್ಬದ ಅಂಗವಾಗಿ PMC ಕನ್ನಡ ಚಾನೆಲ್ ಅವರ ಅಪರ್ಚುನಿಟಿಯಿಂದ ನನಗೆ ಈ ಸೌಭಾಗ್ಯ ಸಿಕ್ಕಿದೆ. ಪತ್ರಿ ಸರ್ ಅಂದರೆ ನನಗೆ 360 ಡಿಗ್ರಿ ಜ್ಞಾನಗುರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಪತ್ರಿ ಸರಿಂದ ಸರ್ವಸ್ವನೂ ನನಗೆ ತನು ಮನ ಧನ ಮೂರು ಸಿಕ್ಕಿದೆ. ಥ್ಯಾಂಕ್ ಯು ಪತ್ರಿ ಸರ್, ಥ್ಯಾಂಕ್ ಯು ಪತ್ರಿ ಸರ್. ಎಲ್ಲರಿಗೂ ನಮಸ್ಕಾರ. ಮಹಾಮೈತ್ರೇಯ ಪತ್ರಿಜಿ ಪಿರಮಿಡ್ ಕಡೆಯಿಂದ ಪತ್ರಿ ಸರಿಗೆ ಹುಟ್ಟುಹಬ್ಬದ ಶುಭಾಶಯಗಳು.